ओम श्री गुरु बसवलिंगाय नमः। वीरभद्रो महातेज इमकुंदेन्दु सन्निभ भद्रकाली प्रियो नित्यं मातृका अभिरक्षक आत्मीयरे तमेल्लरल्लि शरणार्थिगळु ईगागले जयंतिगळ भारतदल्लि तोळलाड्ता इरतक्कंत कन्नडनाडिनल्लि ಈಗ ಮತ್ತೊಂದು ಜಯಂತಿ ಆಗುವಾಗಿದೆ, ಶ್ರೀ ವೀರಭದ್ರೇಶ್ವರ ಸ್ವಾಮಿ ಜಯಂತ್ಯೋತ್ಸವ. ಹಾಗಾಗಿ ಒಂದೆರಡು ಮಾತುಗಳು. ವೀರಭದ್ರ ಅಂದ್ರೆ ಒಂಥರ ರೋಮಾಂಚನ ಮೈಯೆಲ್ಲ ನವಿರೇಳ್ತದೆ. ಏಕೆಂದ್ರೆ ಶ್ರೀ ವೀರಭದ್ರ ಸ್ವಾಮಿ ಸಾಮಾನ್ಯನಲ್ಲ, ಅವನು ಅಸಾಮಾನ್ಯ. ನಿನ್ನೆ ಫೇಸ್ಬುಕ್ ಅಲ್ಲಿ ಪೂಜ್ಯ ಶ್ರೀಮದ್ ರಂಭಾಪುರಿ ಜಗದ್ಗುರು ವೀರಸಿಂಹಾಸನಾಧೀಶ್ವರ 1008 ಜಗದ್ಗುರು ಡಾಕ್ಟರ್ ಶ್ರೀ ಶ್ರೀ ಪ್ರಸನ್ನ ರೇಣುಕ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರು ವೀರಭದ್ರೇಶ್ವರ ಜಯಂತ್ಯೋತ್ಸವದ ಅಂಗವಾಗಿ ನೀಡಿರತಕ್ಕಂತಹ ಒಂದು ವಿಡಿಯೋವನ್ನು ನೋಡಿದೆ. ಪರಶಿವನ ಜಟಾ ಮುಕುಟದಿಂದ ಉದಯಿಸಿದಾತನೇ ಶ್ರೀ ವೀರಭದ್ರ ಸ್ವಾಮಿ. ಮತ್ತೊಮ್ಮೆ ಹೇಳ್ತೇನೆ, ಪರಶಿವನ ಜಟಾ ಮುಕುಟದಿಂದ ಉದಯಿಸಿದಾತನೇ ಶ್ರೀ ವೀರಭದ್ರ ಸ್ವಾಮಿ. ದುಷ್ಟನಾದಂತಹ ದಕ್ಷ ಬ್ರಹ್ಮನ ಶಿರವನ್ನು ಅರಣ ಮಾಡಿ ಶಿವ ಸಂಸ್ಕೃತಿಯನ್ನು ಎತ್ತಿಡಿದಂತಹ ಮಹಾನ್ ಕ್ರಾಂತಿಕಾರಿ ಪುರುಷ ಎಂದು ಜಗದ್ಗುರುಗಳು ಅಪ್ಪಣೆ ಕೊಡಿಸಿದ್ದಾರೆ. ಹಾಗೇನೆ ತಮ್ಮ ಆಶೀರ್ವಚನದಲ್ಲಿ ಇಂದಿನ ವಿಜ್ಞಾನ ಯುಗದಲ್ಲಿಯೂ ಕೂಡ ಶ್ರೀ ವೀರಭದ್ರ ಸ್ವಾಮಿಯ ಲೀಲೆ ಮತ್ತು ಪವಾಡಗಳನ್ನು ಭೇದಿಸಲು ಸಾಧ್ಯವಾಗಿಲ್ಲ ಅಂತ ಸಹ ಹೇಳಿದ್ದಾರೆ. ಅದು ಜಗದ್ಗುರುಗಳ ಮಾತು. ಸಾಮಾನ್ಯ ಜನರಿಗೂ ಸಹ ಶ್ರೀ ವೀರಭದ್ರ ಸ್ವಾಮಿಯ ಕುರಿತು ಭಯ, ಭಕ್ತಿ, ಗೌರವ, ಅಭಿಮಾನಗಳಿವೆ ಅಂದ್ರೆ ಅದೇನು ತಪ್ಪಾಗೋಲ್ಲ, ಅಥವಾ ಅದನ್ನು ನನಗೇನು ಕೇಡಾಗೋದಿಲ್ಲ. ವಚನ ಚಳುವಳಿಯ ಕಾರ್ಯಕರ್ತನಾದ ನನಗೂ ಸಹ ಶ್ರೀ ವೀರಭದ್ರ ಸ್ವಾಮಿ ಒಂದು ಕುತೂಹಲವಾದ ಕ್ಯಾರೆಕ್ಟರ್. ಏಕೆಂದ್ರೆ ಕರ್ನಾಟಕದ ಉದ್ದಗಲಕ್ಕೂ ನಾಡಿನ ಬಹುತೇಕ ಭಾಗಗಳಲ್ಲಿ ವೀರಭದ್ರ ಸ್ವಾಮಿಯ ದೇವಸ್ಥಾನಗಳಿವೆ. ದಕ್ಷಿಣ ಭಾರತದ ನೂರಾರು ಕಡೆ ವೀರಭದ್ರನ ದೇವಸ್ಥಾನಗಳಿವೆ. ಕರ್ನೂಲು ಜಿಲ್ಲೆಯ ರಾಯಚೋಟಿ ರಾಚೋಟಿ ವೀರಭದ್ರ ಸ್ವಾಮಿ ಬಹಳ ಪ್ರಖ್ಯಾತವಾದದ್ದು, ಬಹಳ ವಿಶಿಷ್ಟವಾದದ್ದು ಅಂತ ಕೇಳಿದ್ದೇನೆ. ಎಷ್ಟು ಮಟ್ಟಿಗೆ ಅಂದ್ರೆ ನಮ್ಮ ವಚನ ಲೋಕದ ಸುತ್ತಲೇ ಹಲವಾರು ವೀರಭದ್ರ ಆಲಯಗಳಿವೆ. ನಾವು ಬೆಂಗಳೂರು ತುಮಕೂರು ರಸ್ತೆಯಲ್ಲಿ ದಾಸ್ಪೇಟೆ ಅಂದ್ರೆ ಸೋಮಪುರ ದಾಟ್ತಾ ಇದ್ದಂಗೆ ಹಳೆ ನಿಜಗಳಲ್ಲಿ ಉದ್ದಾನ ವೀರಭದ್ರ ಸ್ವಾಮಿ ದೇವಸ್ಥಾನ ಅತ್ಯಂತ ಪ್ರಕೃತಿ ರಮ್ಯವಾಗಿದೆ, ಬಹಳ ಸೊಗಸಾಗಿದೆ. ಅಲ್ಲಿಂದ ಒಂದು 2 ಕಿಲೋಮೀಟರ್ ಸಾಗ್ತಾ ಇದ್ದಂಗೆ ದೇವಸಹಳ್ಳಿ ಅಂತ ಹೆಸರು, ಬಹಳ ಪ್ರಖ್ಯಾತ ದೇವಸಹಳ್ಳಿ ರುದ್ರ ಅಂದ್ರೆ ಬಹಳ ಪ್ರಖ್ಯಾತ. ಜಾತ್ರೆಗಳು ಬಹಳ ಸೊಗಸಾಗಿ ನಡೀತೇವೆ, ಜಾತ್ರಾ ಮಹೋತ್ಸವ ಎಲ್ಲ, ಅದನ್ನು ನಾನು ನೋಡಿದ್ದೇನೆ. ಅಲ್ಲಿಂದ 1.5 ಕಿಲೋಮೀಟರ್ ದೂರ ನಮ್ಮ ವಚನ ಲೋಕಕ್ಕೆ 1 ಕಿಲೋಮೀಟರ್ ಸಮೀಪದಲ್ಲಿರ್ತಕ್ಕಂಥ ಅರಳೂರಿನಲ್ಲಿ ವೀರಭದ್ರ ಸ್ವಾಮಿ ಜಯಂತಿ ದೇವಸ್ಥಾನ ಇದೆ. ಬಹಳ ಜಾತ್ರೆ ಬಹಳ ಸೊಗಸಾಗಿ ಆಗುತ್ತೆ. ಅಕ್ಕಿ ಪೂಜೆ ಬಹಳ ಪ್ರಖ್ಯಾತ ನಮ್ಮ ಅರಳೂರು ವೀರಭದ್ರ ಸ್ವಾಮಿ. ಶಿವಗಂಗೆಯಲ್ಲೂ 2-3 ಕಡೆ ವೀರಭದ್ರ ಸ್ವಾಮಿಯ ಮೂರ್ತಿಗಳಿವೆ. ಏನು ನಾವು ಪ್ರಖ್ಯಾತ ಒಳಗಲ್ ತೀರ್ಥ ಅಂತ ನಾವೇನ್ ಹೇಳ್ತೇವೆ, ಆ ಒಳಗಲ್ ತೀರ್ಥದಲ್ಲಿ ಮಧ್ಯ ವೀರಭದ್ರ ಸ್ವಾಮಿ ಮೂರ್ತಿ ಇದೆ. ಅದು ಸಹ ಬಹಳಷ್ಟು ಜನರಿಗೆ ಮನೆ ದೇವರಾಗಿದೆ. ವಾಸ್ತವವಾಗಿ ಅದು ರುದ್ರಮುನಿ ದೇವರು ಏನು ವಚನ ಚಳುವಳಿಗೆ ಅಗಾಧ ನೆರವನ್ನು ನೀಡಿದಂತ ರುದ್ರಮುನಿ ದೇವರ ಗದ್ದುಗೆ ಅಂತ ಅದನ್ನ ವಿದ್ವಾಂಸರು ಹೇಳ್ತಾರೆ. ಹೀಗೆ ನಮ್ಮ ಬಹುತೇಕ ಜನರಿಗೆ, ಅದರಲ್ಲಿ ಹಳೆಯ ಮೈಸೂರಿನ ಬಹುತೇಕ ಜನರಿಗೆ ಮತ್ತು ಉತ್ತರ ಕರ್ನಾಟಕದ ಸಹ ಸುಮಾರು ಕುಟುಂಬಗಳಿಗೆ, ಸುಮಾರು ಪರಿವಾರಗಳಿಗೆ ವೀರಭದ್ರ ಸ್ವಾಮಿ ಮನೆದೇವರಾಗಿದ್ದಾರೆ. ಅದಕ್ಕೆ ಭಕ್ತಿಯನ್ನು ನಡ್ಕೊಂತಾರೆ. ಹಾಗಾಗಿ ಅವರವರ ಭಕ್ತಿ ಅವರದ್ದು, ಅದನ್ನು ನಾನು ಪ್ರಶ್ನೆ ಮಾಡಕ್ಕೆ ಹೋಗೋದಿಲ್ಲ. ನಮ್ಮ ವಚನ ಚೋಳಿಯ ನಮ್ಮ ಆಶಯ ಏನಂದ್ರೆ ಭಾರತ ಖಂಡದಲ್ಲಿರತಕ್ಕಂಥ ವೀರಭದ್ರ ಸ್ವಾಮಿ ಆಲಯಗಳನ್ನು ಸದುಪಯೋಗ ಮಾಡಿಸ್ಕೊಬೇಕು. ಏನು ಪುರಾಣಗಳಲ್ಲಿ ಹೇಳಿರತಕ್ಕಂಥ ವೀರಭದ್ರ ಸ್ವಾಮಿಯ ಆ ಏನು ವೈಭವ ಕತೆ ಏನಿದೆ, ಆ ತತ್ವ ಏನಿದೆ, ಕತೆ ಅನ್ನೋದಕ್ಕಿಂತ ತತ್ವ ಏನಿದೆ, ಅದನ್ನ ಮತ್ತೊಮ್ಮೆ ಜನಗಳಿಗೆ ಮನಗಾಣಿಸಬೇಕು ಅನ್ನತಕ್ಕಂಥದ್ದೇ ವಚನ ಚಳುವಳಿಯ ಕಾರ್ಯಕರ್ತನಾದ ನಮ್ಮ ಅಪೇಕ್ಷೆ. ಭಾರತೀಯ ವ್ಯವಸ್ಥೆಯಲ್ಲಿ, ಅದರಲ್ಲಿಯೂ ಕರ್ನಾಟಕದಲ್ಲಿ ವೀರಭದ್ರನ ಆಲಯಗಳು, ಹನುಮಂತನ ಗುಡಿಗಳು, ಬಸವಣ್ಣನ ಗುಡಿಗಳು ಬಹಳ ಸಾಮಾನ್ಯ, ಸರ್ವೇ ಸಾಮಾನ್ಯ. ಅದು ಹಳ್ಳಿ ಹಳ್ಳಿಗಳಲ್ಲಿಯೂ ಬಸವಣ್ಣನ ಗುಡಿ ಇದೆ, ಆಂಜನೇಯನ ಗುಡಿ ಇದೆ, ಮತ್ತು 2-3 ಹಳ್ಳಿಗೆ ಒಂದು ವೀರಭದ್ರ ಸ್ವಾಮಿಯ ಗುಡಿ ಇದೆ.
ನಮ್ಮ ಗ್ರಾಮೀಣ ಜನ ತಮ್ಮ ಜೀವನ ಪದ್ಧತಿಯೊಂದಿಗೆ ಈ ಗುಡಿಗಳನ್ನು ಸಹ ತಮ್ಮ ಬದುಕಿನ ಒಂದು ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಂಡು ಎಲ್ಲವನ್ನ ಅವಳಿಗೆ ಅರ್ಪಿಸಿ ಬದುಕು ನಡೆಸಿದ್ದ ಕಾಲವನ್ನ ನಮ್ಮ ಹಿರಿಯರು ನೋಡಿದ್ದಾರೆ. ಹಾಗಾಗಿ ಅವಳಿಗೆ ನಾನೇನಾದ್ರು ಪ್ರತಿಕ್ರಿಯೆ ಅಥವಾ ಕಾಮೆಂಟ್ ಕೊಡ್ತೀನಿ ಅಂತ ಹೋದ್ರೆ ದೊಡ್ಡ ಧಾರಾವಾಹಿ ಆಗ್ತದೆ, ಅದು ನನಗೆ ಮಾಡಕ್ಕೋದಿಲ್ಲ. ಇವತ್ತಿನ ನಮ್ಮ ಬಿತ್ತನೆ ಶ್ರೀ ವೀರಭದ್ರೇಶ್ವರ ಜಯಂತ್ಯೋತ್ಸವದ್ದು. ಹಾಗಾಗಿ ಶ್ರೀ ವೀರಭದ್ರ ಸ್ವಾಮಿಯ ಕುರಿತಾಗಿ ಒಂದೆರಡು ಮಾತುಗಳು. ವೀರಭದ್ರೇಶ್ವರರ ಜನನ ಹೇಗಾಯಿತು ಅಂತ ಪೂಜ್ಯ ಭಗವತ್ಪಾದರು ಹೇಳಿದ್ದಾರೆ, ಅದನ್ನು ಮತ್ತೆ ನಾನು ರಿಪೀಟ್ ಮಾಡಕ್ಕೋಗೋದಿಲ್ಲ. ಆದರೆ ಈ ಪುರಾಣ ಪುಣ್ಯ ಕಥೆಯ ಪ್ರಕಾರವೇ ಹಣದ ಮದ, ಅಧಿಕಾರದ ಮದ, ವರ್ಣ ಮದಗಳಿಂದ ಮೆರೆಯುತ್ತಿದ್ದ ದಕ್ಷ ಬ್ರಹ್ಮನೆಂಬುವನನ್ನು ಹಣವಿಲ್ಲದ ಗುಣ ಮಾತ್ರವೇ ಇದ್ದ ಶಿವನನ್ನು ಧಿಕ್ಕರಿಸಿ ಅವನಿಗೆ ಅಪಮಾನ ಮಾಡಲೆಂದೇ ಆ ದಕ್ಷ ಬ್ರಹ್ಮ ಒಂದು ಯಜ್ಞ ಮಾಡ್ತಾನೆ. ಆ ಯಜ್ಞವನ್ನ ನಮ್ಮ ಭಾಷೆ ಹೇಳಬೇಕಂದ್ರೆ ಒಂದು ಪಾರ್ಟಿ ಅಂತ ಹೇಳ್ಬೋದು, ಮಜಾ ಪಾರ್ಟಿ. ಮಜಾ ಮಾಡಲೆಂದೇ ಇರುವ ದೇವತೆಗಳನ್ನೇ ಸೇರಿಸಿ ದೊಡ್ಡ ಪಾರ್ಟಿ ಮಾಡ್ತಾನೆ. ಆ ಪಾರ್ಟಿಗೆ ನಮ್ಮ ಶಿವನನ್ನ, ಭಾರತೀಯರ ಅಪಾರ ನಂಬಿಕೆ ಇಟ್ಟಿರತಕ್ಕಂತ ಶಿವನನ್ನ, ಅದು ತನ್ನ ಸ್ವಂತ ಹಳೆಯನನ್ನ ಕರೆಯೋದಿಲ್ಲ. ಆ ದಕ್ಷ ಬ್ರಹ್ಮ ಅಹಂಕಾರದಿಂದ ಮೆರೀತಾ ಇರ್ತಾನೆ. ಅಣಮದ, ಅಧಿಕಾರದ ಮದ, ಗರ್ವ ಮದ, ವರ್ಣಮದ, ನಾನು ಶ್ರೇಷ್ಠ ಶಿವ ನಿಕೃಷ್ಟ ಎಂಬ ಭಾವ ಆ ದಕ್ಷನಲ್ಲಿತ್ತಂತದ್ದು. ಹಾಗಾಗಿ ಆ ಪಾರ್ಟಿ, ಆ ದೊಡ್ಡ ಯಜ್ಞಕ್ಕೆ ಶಿವನನ್ನ ಕರೆಯುವುದಿಲ್ಲ. ಪಾಪ ದಾಕ್ಷಾಯಿಣಿ ಶಿವನ ಒಡತಿ ದಕ್ಷನ ಮಗಳು ಗಂಡನ ಅಪಮಾನವನ್ನು ಸಹಿಸೋದಿಲ್ಲ, ಸಾಮಾನ್ಯವಾಗಿ ಯಾವ ಹೆಣ್ಮಕ್ಳು ಸಹ ಸಹಿಸೋದಿಲ್ಲ. ಹಾಗಾಗಿ ಇಲ್ಲ, ನಾನು ಹೋಗ್ತೀನಿ, ನಮ್ಮಪ್ಪನಿಗೆ ಬುದ್ಧಿ ಹೇಳ್ತೀನಿ, ನಾನು ಗಲಾಟೆ ಮಾಡ್ತೀನಿ ಅಂತ ಆ ತಾಯಿ ಶಿವ ಬೇಡ ಅಂದನು ಹೋಗ್ತಾಳೆ. ಮನೆಗೆ ಬಂದಂತಹ ಆ ಪಾರ್ಟಿಯ ಮತ್ತಿನಲ್ಲಿದ್ದಂತಹ, ಆ ಯಜ್ಞದ ಮತ್ತಿನಲ್ಲಿದ್ದಂತಹ ದಕ್ಷ ಬ್ರಹ್ಮಾದಿಗಳು ದಾಕ್ಷಾಯಿಣಿಗೆ ಅಪಮಾನ ಮಾಡ್ತಾರೆ. ಅಪಮಾನ ಸಹಿಸಲಾರದೆ ಆ ತಾಯಿ ಅಲ್ಲಿಯ ಯಜ್ಞ ಕುಂಡಕ್ಕೆ ಬಿದ್ದು ತನ್ನನ್ನು ತಾನು ಅರ್ಪಣೆ ಮಾಡ್ಕೊಂತಾಳೆ. ಎಂಥ ರೋಚಕ ಕಥೆ ತಾಯಿ ಇದು. ಸುದ್ದಿಯನ್ನ ಕೇಳ್ತಾ ಇದ್ದಂತೆ ಕೋಪಾವಿಷ್ಟನಾದಂತಹ ಶಿವ ರೌದ್ರನಾಗ್ತಾನೆ, ಕಾಳಭೈರವನಾಗ್ತಾನೆ. ಆ ಕಾಳಭೈರವನ ರೌದ್ರದಲ್ಲಿದ್ದಂತಹ ಶಿವ ತನ್ನ ಜಟೆಯಿಂದ ಕಿತ್ತ ಒಂದು ಕೂದಲಿನಿಂದ ಹುಟ್ಟಿದಂತಹವನೇ ಶ್ರೀ ವೀರಭದ್ರ ಸ್ವಾಮಿ ಅಂತಕ್ಕಂಥದ್ದನ್ನ ಪೂಜ್ಯ ಜಗದ್ಗುರುಗಳು ಭಗವತ್ಪಾದ ಹೇಳಿದ್ದಾರೆ. ತನ್ನ ಸೃಷ್ಟಿಯಾದಂತಹ ವೀರಭದ್ರನಿಗೆ ಶಿವ ಹೇಳ್ತಾನೆ, ಆ ದಕ್ಷ ಬ್ರಹ್ಮ, ದುರ್ಬಲನಾದ ದಕ್ಷ ಬ್ರಹ್ಮನ ಆ ಪಾರ್ಟಿಯನ್ನ, ಯಜ್ಞವನ್ನ ಧ್ವಂಸ ಮಾಡಿ ದುರ್ಬಲ ದಕ್ಷನ ತಲೆಯ ಕಡಿದು ತಾ ಎಂದು ಆಜ್ಞಾಪಿಸ್ತಾನೆ. ರುದ್ರನ ಸೃಷ್ಟಿಯಾದ ಭದ್ರ ವೀರನಾಗಿ ತನ್ನೊಡನೆ ರುದ್ರಗಣ ಭದ್ರಗಣ ಎಲ್ಲವನ್ನ ಕರ್ಕೊಂಡು ಹೋಗಿ ಮತ್ತೇರಿ ಮಜಾ ಮಾಡುತ್ತಿದ್ದ ದೇವತೆಗಳನ್ನ ಅಟ್ಟಾಡಿಸಿ ಆ ಯಜ್ಞವನ್ನ ಧ್ವಂಸ ಮಾಡಿ ದುರ್ಬಲನಾದ ದಕ್ಷ ಬ್ರಹ್ಮನ ತಲೆಯನ್ನ ಕಡಿದು ಶಿವನಿಗೆ ತಂದೊಪ್ಪಿಸುತ್ತಾನೆ. ಇದು ವೀರಭದ್ರ ಸ್ವಾಮಿಯ ಅವತಾರದ ಕತೆ. ಶ್ರೀ ವೀರಭದ್ರ ಸ್ವಾಮಿಯ ಲೀಲೆಗಳು, ಪವಾಡಗಳು ನಮ್ಮ ಜನಪದದಲ್ಲಿ ಬಹಳಷ್ಟಿವೆ. ಅವರ ಯಜ್ಞ ಕ್ರಾಂತಿ, ಅಗ್ನಿಕುಂಡ ಕಾರ್ಯ, ಆಚಾರಶೀಲತೆ, ಪುರವಂತಿಕೆ, ವೀರದಾಸಿತನ, ಲಿಂಗದ ವೀರವಂತಿಕೆ, ಪೂಜಾ ಮಂಟಪದ ಪೂಜಾ ವಿಧಾನ, ಧೂಪಾರತಿಯನ್ನ ಬೆಳಗುವ ಬಗೆ, ತೆಂಗಿನಕಾಯಿಯನ್ನ ಒಡೆದು ಲಿಂಗಕ್ಕೆ ಅರ್ಪಿಸುವುದು, ಇವೇ ಮೊದಲಾದವು ಸುದೀರ್ಘವಾದ ನಿಡುಗಾಲ ಜನಜೀವನದಲ್ಲಿ ಆಸುವಕ್ಕಾಗಿ ನಿಂತಿವೆ. ನನಗೆ ಇವತ್ತು ಮುಖ್ಯ ಆಗಿರತಕ್ಕಂಥದ್ದು ಪೂಜ್ಯ ಭಗವತ್ಪಾದರು ಹೇಳಿರೋಂಗೆ ವೀರಭದ್ರನ ಸೃಷ್ಟಿಯ ಹಿನ್ನೆಲೆ ಮತ್ತು ಮುನ್ನೆಲೆ. ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಶ್ರೀ ವೀರಭದ್ರೇಶ್ವರರು ಯಜ್ಞ ಯಾಗಾದಿಗಳನ್ನ ಧ್ವಂಸ ಮಾಡಿ ನಿರ್ಮೂಲನ ಮಾಡಿ ಹೋಮ ಅವನಾದಿಗಳನ್ನ ಅದನ್ನ ತಳ್ಳಿ ಹಾಕಿ ಶಿವಪೂಜಾ ಮಂಟಪವನ್ನ ನಿರ್ಮಾಣ ಮಾಡಿದವರು. ಹಾಗಾಗಿ ವಚನ ಚಳವಳಿಯ ಕಾರ್ಯಕರ್ತನಾಗಿ ಒಂದೇ ಪ್ರಾರ್ಥನೆ, ವೀರಭದ್ರೇಶ್ವರ ಜಯಂತ್ಯೋತ್ಸವದಂದು ಪ್ರತಿಜ್ಞೆ ಮಾಡೋಣ, ಯಜ್ಞ ಯಾಗಾದಿಗಳಲ್ಲಿ ಭಾಗವಹಿಸದಿರೋಣ, ಓಮ ಅವನಾದಿಗಳಿಗೆ ಹಣ ಸುರಿಯದಿರೋಣ, ಹೊಸ ವ್ರತಗಳು ಮಹಾಪೂಜೆಗಳಿಂದ ನಾವು ದೂರವಿರೋಣ,
ಭ್ರಷ್ಟರನ್ನು ನೀಚರನ್ನು ಅದವರನ್ನು ಹತ್ತಿರ ಸೇರಿಸದಿರೋಣ. ಮೂಢ ನಂಬಿಕೆಗಳ ವಿರುದ್ಧ ಎದ್ದು ನಿಲ್ಲೋಣ. ಕಾಯಕ ದಾಸೋಹಗಳ ಮೂಲಕ ಚಂದವಾದ ಅಂದವಾದ ಬದುಕನ್ನು ಕಟ್ಟಿಕೊಳ್ಳೋಣ. ಪುರಾಣಗಳ ವೀರಭದ್ರನನ್ನು ನೆನೆಯುತ್ತಾ ನಿಜದ ನೆಲೆಯ ಬಸವಣ್ಣನ ವಿಚಾರಗಳನ್ನೆಲ್ಲ ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ. ಶರಣು ಶರಣಾರ್ಥಿಗಳು.